ನಮಸ್ಕಾರ ಇವತ್ತು ನಾ ಬಂದಿರೋ ಸ್ಥಳ ಅದುವೇ ವಿಶ್ವಗುರು ಬಸವಣ್ಣರ ಲೋಕ ಕಲ್ಯಾಣ ನಗರವಾದಂಥ ಬಸವ ಕಲ್ಯಾಣಕ್ಕೆ ನಾವು ಆಗಮಿಸಿದ್ದೀವಿ. ಬಸವ ಕಲ್ಯಾಣ ನಗರವು ಬೀದರ್ ಜಿಲ್ಲೆಯಿಂದ ಜಿಲ್ಲಾ ಕೇಂದ್ರ ಸ್ಥಾನದಿಂದ 85 ಕಿಲೋಮೀಟ್ರ್ ಹಾಗೂ ಗುಲ್ಬರ್ಗ ಜಿಲ್ಲಾ ಕೇಂದ್ರ 85 ಕಿಲೋಮೀಟ್ರ್ ಇದೆ. ಈ ಸ್ಥಳವು ತುಂಬ ಐತಿಹಾಸಿಕ ಹಾಗೂ ಇತಿಹಾಸವುಳ್ಳ ನಗರವಾಗಿದೆ. ಇಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರು ತುಂಬ ಅವರದೇ ಆದ ಅಪರಾಧ ಕೊಡುಗೆಯನ್ನು ವಚನದ ಮೂಲಕ ವಚನ ಸಾಹಿತ್ಯ ಮೂಲಕ ತಮಗೆಲ್ಲ ಅಪರಾಧ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಇಡೀ ಜಗತ್ತು ಎಷ್ಟೇ ಶತಮಾನಗಳು ಕಳೆದರೂ ಅವರಿಗೆ ನಾವು ಮರೆಯೋ ಹಾಗಿಲ್ಲ. ಅಷ್ಟೊಂದು ಅಪರವಾದ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೂ ಕಾಯಕವೇ ಕೈಲಾಸವನ್ನು ಹೇಳುವ ಮೂಲಕವೇ ನಮ್ಮ ಕಾಯಕದಲ್ಲೇ ನಮ್ಮ ಕೈಲಾಸವನ್ನು ಕಂಡುಕೊಳ್ಳಬೇಕಂತ ಹೇಳುವ ನಾಣುಣಿಯಲ್ಲಿ ಅವರು ತುಂಬ ಇಡೀ ವಿಶ್ವಕ್ಕೆ ಒಂದು ವಿಶ್ವಗುರು ಅಂತ ಬಸವಣ್ಣರ ಅನೇಕ ಕೊಡುಗೆಗಳನ್ನು ಸಂದೇಶವನ್ನು ನೀಡಿದ್ದಾರೆ. ವಚನ ಮೂಲಕ ವಚನ ಸಾಹಿತ್ಯ ಮೂಲಕನೂ ಹಾಗೂ ವಿಶ್ವ ಸಂಸತ್ ಎನ್ನುವ ಅನುಭವಮಂಟಪವು ಇಲ್ಲಿ ಬಸವ ಕಲ್ಯಾಣದಲ್ಲಿ ತಾವು ಕಂಡುಕೊಳ್ಳಬಹುದು. ಬಸವ ಮಹಾಮನೆ ಎನ್ನುವ ಇದೊಂದು 108 ಅಡಿಯ ಮೂರ್ತಿ ಇದೆ. ಇದರ ಒಳಗಡೆನೂ ಚಿಕ್ಕ ಚಿಕ್ಕ ಮನೆಗಳು 108 ಮನೆಗಳಿದೆ. ಅದೇ ರೀತಿಯಾಗಿ ಒಂದು ಕ್ರಾಂತಿಕಾರಿ ವಚನ ಸಾಹಿತ್ಯ ಮೂಲಕನೂ ತಮಗೆಲ್ಲ ಅನೇಕ ಸಂದೇಶ ನೀಡುವ ಮೂಲಕ ಒಂದು ನಮಗೆ ಅನೇಕ ರೀತಿಯ ಸಂದೇಶವನ್ನು ನೀಡಿದ್ದಾರೆ. ಅವರ ಕೊಡುಗೆ ತುಂಬ ಅಪಾರವಾದದ್ದು. ಇವರು ಹುಟ್ಟಿದ್ದು ಬಸವನ ಭಾಗ್ಯವಾಡಿಯಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ ಬರುತ್ತದೆ. ಹಾಗೆ ಇವರ ಆಯ್ಕೆ ಸ್ಥಳ ಕೂಡಲಸಂಗಮ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊಂದಿರುತ್ತದೆ. ತುಂಬ ಇವರ ಕೊಡುಗೆಯನ್ನು ನಾವು ಮರೆಯೋಕ್ಕೆ ಸಾಧ್ಯವಿಲ್ಲ. ಇವರು ಒಂದು ಏನಂದರೆ ಪ್ರಾಣಿ ಹಿಂಸೆ, ಹಾಗೆ ಕಾಯಕವೇ ಕೈಲಾಸ ಅನೇಕ ಸಂದೇಶ ಮೂಲಕ ತಾವು ಏನು ಮಾಡಬೇಕು ತಮ್ಮ ಕಾಯಕದಲ್ಲಿ ಎಲ್ಲ ಕಂಡುಕೊಳ್ಬೇಕು. ಅದೇ ರೀತಿಯಾಗಿ ಈ ಸ್ಥಳಕ್ಕೆ ಬರಬೇಕಂದ್ರೆ ತಾವು ಎಲ್ಲ ಬೀದರ್ ಮೂಲಕವೂ ಟ್ರೈನ್ ಮೂಲಕ ಬೀದರ್ನಿಂದ ಇಲ್ಲಿಗೆ ಬಸ್ಗಳಿದೆ. ಹಾಗೂ ಗುಲ್ಬರ್ಗಾದಿಂದ ತುಂಬ ಬಸ್ಗಳು ಹೊಂದಿದೆ. ಹಾಗೂ ಹೈದರಾಬಾದಿಂದ ಬಸ್ಗಳು ದೊರೆತವೆ. ಅದನ್ನು ಸುಮಾರು 200 ಕಿಲೋಮೀಟ್ರ್ ಆಗುತ್ತದೆ. ಸೋಲಾರ್ಪುರ್ ಎನ್ನುವ ಒಂದು 120 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗ್ಬೋದು. ಅಲ್ಲಿಂದನೂ ಬಸ್ಗಳು ದೊರೆತವೆ. ಹಾಗೆ ಉಮ್ಮರ್ಗ ಎನ್ನುವ ಅದನ್ನು ಒಂದು ನಗರ ಸ್ಥಾನ ಇದೆ, ನಗರ ಕೇಂದ್ರ. ಅಲ್ಲಿಂದನೂ ತುಂಬ ಭಾಳ ಆದರೆ ಒಂದು 40-50 ಕಿಲೋಮೀಟ್ರ್ ಆಗ್ಬೋದು. ತಾವು ಅಲ್ಲಿಂದನೂ ಆಗಮಿಸಬಹುದು. ಇದು ಮುಂಬೈ ನಗರದಿಂದ ಸುಮಾರು ಒಂದು 500 ಕ್ಕೂ ಹೆಚ್ಚು ಕಿಲೋಮೀಟ್ರ್ ದೂರದಲ್ಲಿ ಇದೆ. ಹಾಗೂ ಇದು ಬೆಂಗಳೂರು ನಗರದಿಂದ 700 ಕ್ಕೂ ಹೆಚ್ಚು ದೂರದಲ್ಲಿರುವ ನಗರವಾಗಿದೆ. ಈ ನಗರಕ್ಕೆ ತಾವುಗಳು ವಿಮಾನ ಮೂಲಕವೂ ರೈಲು ಮೂಲಕವೂ ತಾವು ಆಗಮಿಸ್ಬೋದು. ಇಲ್ಲಿ ಹತ್ತಿರದವಾದ ಬೀದರ್ ಮತ್ತು ಗುಲ್ಬರ್ಗ ಸಿಟಿಯಿಂದ ತಾವುಗಳು ಬಸ್ಸುಗಳು ಸುಮಾರು 24 ಗಂಟೆಗಳ ಕಾಲ ತಮಗೆ ದೊರೆತಿದೆ. ಇಲ್ಲಿ ಉಳಿದುಕೊಳ್ಳೋದಕ್ಕೆ ತಮಗೆ ಆದ ಲಾಡ್ಜ್ಗಳು ಇದೆ, ಹಾಗೆ ವಸತಿ ಗೃಹಗಳು ಇದೆ, ಅದೇ ರೀತಿ ಹೋಟೆಲ್ಗಳು ಇದೆ. ತಾವು ಎಲ್ಲ ಬಂದು ಇಲ್ಲಿ ನೋಡಿ ಒಂದು ದಿವಸದಲ್ಲಿ ಇಲ್ಲಿ ಈ ನಗರದಲ್ಲಿ ಒಂದು ಬಸವಣ್ಣವರ ಅನುಭವ ಮಂಟಪ ಹಾಗೂ ಬಸವ ಮಹಾಮನೆ 108 ಅಡಿಯ ಒಂದು ಸ್ಥಳವನ್ನು ತಾವು ವೀಕ್ಷಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಒಂದು ಕೋಟೆ ಇದೆ. ಆ ಕೋಟೆಯನ್ನು ವೀಕ್ಷಿಸಬಹುದು, ತುಂಬ ಸುಂದರವಾಗಿದೆ. ಆ ಕೋಟೆಯನ್ನು ಬಹುಮನಿ ಸುಲ್ತಾನರ ಒಂದು ಇತಿಹಾಸವುಳ್ಳ ಕೋಟೆಯಾಗಿದೆ. ಆ ಕೋಟೆಯನ್ನು ತಾವು ವೀಕ್ಷಿಸಬಹುದು. ಹಾಗೆಯೇ ಅನೇಕ ರೀತಿಯ ಒಂದು ವಿಶ್ವಗುರು ಬಸವಣ್ಣವರ ಒಂದು ದೇವಸ್ಥಾನ ಹೊಂದಿದೆ. ಆ ದೇವಸ್ಥಾನ ತುಂಬ ಸುಂದರವಾಗಿದೆ. ತಾವು ಆ ದೇವಸ್ಥಾನ ವೀಕ್ಷಿಸಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ದೇವಸ್ಥಾನ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ, ತಾವು ಅದರಲ್ಲೂ ವೀಕ್ಷಿಸಬಹುದು. ಒಂದು ತುಂಬ ಚೆನ್ನಾಗಿದೆ, ಬನ್ನಿ. ತಾವೆಲ್ಲ ತುಂಬ ಎಂಜಾಯ್ ಮಾಡಿದ್ರೆ ಅನಿಸುತ್ತೆ. ಮೂರ್ತಿನೂ ತುಂಬ ಚೆನ್ನಾಗಿದೆ, ತುಂಬ ಸುಶುದ್ಧವಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನಗರ, ಬನ್ನಿ, ಎಲ್ಲ ನೋಡಿ. ಸೊಗಸಾಗಿದೆ ತುಂಬ. ಒಂದು ಸ್ವರ್ಗನೇ ಅಂತ ಹೇಳ್ಬೋದು, ಭೂಮಿ ಮೇಲಿನ ಸ್ವರ್ಗ ಎಲ್ಲಿದೆ ಅಂತರದು ಬಸವನಾಡು ಬಸವ ಕಲ್ಯಾಣದಲ್ಲಿ ನಾವು ನೋಡಬಹುದು. ಅದೇ ರೀತಿ ಕಟ್ಟಿದ್ದಾರೆ. ತಾವೆಲ್ಲ ಬನ್ನಿ, ಬೇಗ ಬನ್ನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ದಿನದ ಜರ್ನಿ ಆಗಿರುತ್ತೆ. ಈ ಜರ್ನಿಯಲ್ಲಿ ವೀಕ್ಷಿಸಿ ಹಾಗೂ ಬಸವಣ್ಣವರ ಒಂದು ನಾನುಡಿಯಂತೆ ತಾವೆಲ್ಲ ಕಾಯಕ ಕೈಲಾಸ ಎಂದು ಅಂದುಕೊಂಡು ಈ ಸ್ಥಳಕ್ಕೆ ಬಂದು ಒಂದು ಪಾವನರಾಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದೀವಿ, ತಮ್ಮೆಲ್ಲರೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ
ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿ ಏನಾದರೆ ಮಾಹಿತಿಗಳು ಬೇಕಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ಅವೆಲ್ಲ ಮೆನ್ಷನ್ ಮಾಡ್ಬೋದು. ಅದೇ ರೀತಿಯಾಗಿ ಈ ನಗರಕ್ಕೆ ನಾವು ನಮ್ಮ ಬೀದರ್ ಜಿಲ್ಲೆ, ನಮ್ಮ ಇದೊಂದು ಸ್ಥಳ, ನಮ್ಮ ಹುಟ್ಟೂರು ಚುಡುಂಪ ತಾಲೂಕಲ್ಲಿ ಬರುತ್ತೆ. ಅಲ್ಲಿಂದ ನಾವು ಬಂದು ಇವತ್ತೊಂದು ವಿಡಿಯೋ ಮಾಡಿ ಒಂದು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿ ತಮಗೆಲ್ಲ ಮಾಹಿತಿ ನೀಡಬೇಕಂತ ನಮ್ಮ ಕೋರಿಕೆ ಆಗಿತ್ತು. ಅದೇ ರೀತಿಗೆ ಬಂದು ನಾನು ಅಪ್ಲೋಡ್ ಮಾಡಿದ್ದೀನಿ. ಧನ್ಯವಾದಗಳು. ಈ ವಿಡಿಯೋ ನೋಡುವ ಮೂಲಕ ತಮಗೆಲ್ಲ ಸಹಕಾರ ಹಾಗೂ ಒಂದು ಇನ್ನೂ ಹೆಚ್ಚಿನ ನಮಗೆ ಇನ್ನೂ ಉನ್ನತವಾದ ಇನ್ನೂ ನಮಗೆ ಇನ್ನೂ ನಮ್ಮ ವಿಡಿಯೋಗೆ ಇನ್ನೂ ಎಲ್ಲ ಕಡೆ ತಲುಪಿಸ್ಬೇಕಂತ ನಾನು ಅಂದ್ಕೋತೀನಿ. ಇಷ್ಟು ಹೇಳಿ ನಮ್ಮ ಬಸವನೋಡು ಜೈ ವಿಶ್ವಗುರು ಬಸವಣ್ಣ ಹಾಗೂ ಜೈ ಕನ್ನಡ ಅನ್ನುತ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವಗುರು ಬಸವಣ್ಣ, ಕಾಯಕವೇ ಕೈಲಾಸ. ಧನ್ಯವಾದಗಳು.